ಸ್ನೇಹಿತರೆ ಆನಂದಂಗಮ್ಮಗೆ ಸ್ವಾಗತ, ಸುಸ್ವಾಗತ. ಗೆಳೆಯರ ಪ್ರೆಸೆಂಟ್, ನಾನು ನಂಜನಗೂಡ್ಗಾದರೆ ಹೋಗ್ತಾ ಇದ್ದೀನಿ. ನಂಜನಗೂಡಲ್ಲಿರುವಂಥ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಈ ಶ್ರೀಕಂಠೇಶ್ವರ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನ ಕೂಡ ಒಂದು. ಸ್ನೇಹಿತರೆ, ಈ ನಂಜನಗೂಡಿಗೆ ನಾವು ಹೇಗೆ ಹೋಗ್ಬೇಕು ಮತ್ತು ನಂಜನಗೂಡಲ್ಲಿ ಎಲ್ಲಿ ಸ್ಟೇ ಆಗಬೇಕು ಮತ್ತು ನಂಜನಗೂಡ ದೇವಸ್ಥಾನದ ವಿಶಿಷ್ಟತೆ ಏನು ಅಂತ ಪೂರ್ತಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸ್ನೇಹಿತರೆ, ನೀವೇನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಒಂದು ಶೇರ್ ಕೂಡ ಮಾಡಿ. ಸ್ನೇಹಿತರೆ, ಸ್ನೇಹಿತರೆ, ಈ ನಂಜನಗೂಡು ಮೈಸೂರಿಂದ ಸುಮಾರು 25 ಕಿಲೋಮೀಟರ್ ಇರುತ್ತೆ. ನಾವು ಮೈಸೂರಿಂದ ಆರಾಮಾಗಿ ಹೋಗ್ಬೋದು. ಒಂದು ವೇಳೆ ನೀವು ಬೆಂಗಳೂರಿಂದ ಹೋಗ್ತೀವಂದರೆ ಬೆಂಗಳೂರಿಂದ ಡೈರೆಕ್ಟು ಬಸ್ ಇದೆ ನಂಜನಗೂಡಿಗೆ, ಅದೇ ಥರ ಡೈರೆಕ್ಟ್ ಟ್ರೈನ್ ಕೂಡ ನಂಜನಗೂಡಿಗಿದೆ. ನೀವಾದರೆ ಆರಾಮಾಗಾದರೆ ಹೋಗ್ಬೋದು. ಸ್ನೇಹಿತರೆ, ಇಲ್ಲಿ ಬರಬೇಕಾದ್ರೆ ನಾನು ಇಲ್ಲೊಂದು ರೈಲ್ವೆ ಹಳಿನಾದರೆ ನೋಡಿದೆ, ರೈಲ್ವೆ ಬ್ರಿಡ್ಜು. ನಮ್ಮ ಭಾರತ ದೇಶದಲ್ಲೇ ಮೊಟ್ಟ ಮೊದಲನೇ ರೈಲ್ವೆ ಬ್ರಿಡ್ಜ್ ಇದು. ಇದು ನಮ್ಮ ಹೆಮ್ಮೆನೇ ಅಂತಲೇ ಹೇಳ್ಬೋದು. ನಾವು ಇಲ್ಲಿಯೇ ನೀವು ನೋಡ್ತಿದ್ರೆ ಇದೇ ನಮ್ಮ ಭಾರತ ದೇಶದ ಮೊಟ್ಟ ಮೊದಲನೇ ರೈಲ್ವೆ ಬ್ರಿಡ್ಜು. ಈಗಾದರೆ ಈ ಬ್ರಿಡ್ಜಿನ ಮೇಲೆ ರೈಲಾದರೆ ಹೋಗ್ತಿಲ್ಲ. ಇದರ ಪಕ್ಕದಲ್ಲೇ ಇನ್ನೊಂದು ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಇನ್ನೊಂದು ಬ್ರಿಡ್ಜು. ಆ ಬ್ರಿಡ್ಜ್ ಮೇಲಾದರೆ ರೈಲಾದರೆ ನಡೀತಿದ್ದಾವೆ ಡೈಲಿ. ಈಗ ನಾವು ಈ ಹಳೇ ಪುರಾತನವಾದ ಕಾಲದ ಬ್ರಿಡ್ಜ್ನ ಅದನ್ನು ನೋಡ್ಬೋದು. ಇದರ ಕೆಳಗಡೆ ಕಪಿಲಾ ನದಿ ಆದರೆ ಹರಿತದೆ, ಅದನ್ನು ಸಹ ನಾವಿಲ್ಲಿ ನೋಡ್ಬೋದು. ಸ್ನೇಹಿತರೆ, ಇದನ್ನು ಮುಗಿಸ್ಕೊಂಡು ಸ್ವಲ್ಪ ಮುಂದಕ್ಕೆ ಹೋಗಿದ ತಕ್ಷಣ ನಮಗೆ ಇಲ್ಲಿ ದಕ್ಷಿಣ ಕಾಶಿ ನಂಜನಗೂಡಿಗೆ ಸ್ವಾಗತ ಅಂತ ಆದರೆ ಹಾಕಿದ್ದಾರೆ. ಈ ನಂಜನಗೂಡನ್ನು ದಕ್ಷಿಣ ಕಾಶಿಗೆ ಹೋಲಿಸ್ತಾರೆ ಸ್ನೇಹಿತರೆ. ಅಂದರೆ ಈ ನಂಜನಗೂಡಲ್ಲಿರುವಂಥ ಶ್ರೀಕಂಠೇಶ್ವರ ದೇವಸ್ಥಾನ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ನಾವಿಲ್ಲೇ ತಿಳ್ಕೊಬೋದು. ಇನ್ನು ನಾವು ಇಲ್ಲಿಂದ ಬಂದಮೇಲೆ ನಿಮ್ಮ ಓನ್ ವೆಹಿಕಲನ್ನು ಬಂದರೆ ನಿಮ್ಮ ಓನ್ ವೆಹಿಕಲಿಗೆ ಇಲ್ಲಿ ಪಾರ್ಕಿಂಗ್ ಕೂಡ ಇರುತ್ತೆ. ನೀವಿಲ್ಲಿ ನಿಮ್ಮ ವೆಹಿಕಲ್ಗಳನ್ನ ಆರಾಮಾಗಾದರೆ ಪಾರ್ಕ್ ಮಾಡ್ಬೋದು. ಒಂದು ವೇಳೆ ನೀವು ಈ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಬಂದಾಗ ನಂಜನಗೂಡಲ್ಲಿ ಸ್ಟೇ ಮಾಡ್ತೀವಿ ಅಂದರೆ ನಿಮಗೆ ಇಲ್ಲಿ ಡಾರ್ಮೆಟ್ರಿಗಳು ಸಹಿತ ಸಿಗ್ತವೆ. ಸ್ನೇಹಿತರೆ, ಇಲ್ಲಿ ಏನು ನೋಡ್ತೀರಾ, ಇದೇ ಡಾರ್ಮೆಟ್ರಿ. ಇದು ದೇವಸ್ಥಾನದ ಕಡೆಯಿಂದನೇ ನಿಮಗೆ ಡಾರ್ಮೆಟ್ರಿ ಸಿಗುತ್ತೆ. ಇಲ್ಲಿ ಒಬ್ಬರೇ ಹೋದರೂ ನಿಮಗೆ ಅಲ್ಲಿ ಡಾರ್ಮೆಟ್ರಿ ಸಿಗುತ್ತೆ. ಅದೇ ಜನ ಒಂದು 10 ಜನ ನೀವು ಇಲ್ಲ 15 ಜನ ಹೋದರೂ ಕೂಡ ನಿಮಗೆ ದೊಡ್ಡದಾಗ ಒಂದು ಹಾಲು ಸಹಿತ ಸಿಗುತ್ತೆ. ಹಾಲಿನ ಕಾಸ್ಟ್ ಬಂದು 600 ರೂಪಾಯಿ ಇದನ್ನು ಸ್ಟಾರ್ಟ್ ಆಗುತ್ತಂತೆ. ಸೊ ಅದನ್ನು ಸಹ ನೀವು ತಗೋಬೋದು. ಒಂದೇ ಸಲ 15 ಜನ 20 ಜನ ಹೋದ್ರೆ ಕೂಡ ಇಲ್ಲಿ ನಿಮ್ಗೆ ದೊಡ್ಡದಾಗ ಒಂದು ಹಾಲಾದರೂ ಸಿಗುತ್ತೆ. ಆ ಹಾಲಲ್ಲಿ ನೀವು ಇಲ್ಲಿ ಸ್ಟೇ ಮಾಡ್ಬೋದು ಸ್ನೇಹಿತರೆ. ಇನ್ನು ನೀವೇನಾದರೂ ಸಿಂಗಲ್ಲಾಗಿ ಹೋಗಿದ್ದರೆ ನೀವು ಅಲ್ಲೇನಾದರೂ ಲಗೇಜ್ ಏನಾದರೂ ಇಡಬೇಕಾದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ನಿಮ್ಮ ಲಗೇಜ್ಗಳನ್ನು ಇಲ್ಲಿ ಇಟ್ಟು ನೀವು ದೇವರ ದರ್ಶನಕ್ಕಾದರೆ ಹೋಗ್ಬೋದು. ಇದರ ಚಾರ್ಜ್ ಬಂದು 10 ರೂಪಾಯಿ ಆದರೆ ಒಂದು ಬ್ಯಾಗ್ಗೆ ಚಾರ್ಜ್ ಆದರೆ ಮಾಡ್ತಾರೆ. ಇನ್ನು ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಶ್ರೀಕಂಠೇಶ್ವರ ದೇವಸ್ಥಾನದ ಮೇನ್ ರೋಡ್ ಅಂತ ಹೇಳ್ಬೋದು. ನೀವೇನಾದರೂ ಬಸ್ಸಲ್ಲಿ ಬಂದರೆ ಇಲ್ಲೇ ಇಳ್ಕೊಂಡು ಇಲ್ಲಿಂದನೇ ನೀವು ದೇವಸ್ಥಾನದ ಒಳಗಡೆ ಆದರೆ ಹೋಗ್ಬೋದು. ಬಟ್ ನಾನು ಇಲ್ಲಿ ಬಸ್ಸಲ್ಲಿ ಇಳ್ಕೊಂಡು ಇಲ್ಲಿಂದ ದೇವಸ್ಥಾನದ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಕಪಿಲಾ ನದಿ ಇರುತ್ತೆ. ಆ ಕಪಿಲಾ ನದಿಯಲ್ಲಿ ನಾವು ಸ್ನಾನ ಮಾಡಿ ನಂತರ ನಾವು ಶ್ರೀಕಂಠೇಶ್ವರ ದೇವರ ದರ್ಶನಕ್ಕಾದರೆ ಹೋಗ್ಬೇಕು. ಸೊ ಬನ್ನಿ ಸ್ನೇಹಿತರೆ, ಈ ಕಪಿಲಾ ನದಿ ಯಾವ ಥರ ಇದೆ, ಆ ನದಿಯಲ್ಲಿ ನಾವು ಯಾವ ಥರ ಸ್ನಾನ ಆದರೆ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡ್ತಿದ್ರಲ್ಲ, ಇದೇ ಕಪಿಲಾ ನದಿ ತೀರ. ಈ ಶ್ರೀಕಂಠೇಶ್ವರ ದೇವರ ದರ್ಶನಕ್ಕೆ ಬಂದ ಪ್ರತಿಯೊಬ್ಬರೂ ಈ ಕಪಿಲಾ ನದಿ ತೀರದಲ್ಲಿ ಸ್ನಾನ ಮಾಡಿ ನಂತರ ಶ್ರೀಕಂಠೇಶ್ವರ ದೇವರ ದರ್ಶನಕ್ಕಾದರೆ ಹೋಗ್ತಾರೆ ಸ್ನೇಹಿತರೆ. ಇದು ಅನಾದಿ ಕಾಲದಿಂದನೂ ಬರ್ತಾ ಇರುವಂಥ ಆಚಾರ. ಇಲ್ಲಿ ನೋಡ್ತಿದ್ರಲ್ಲ, ಇದೇ ಕಪಿಲಾ ನದಿ, ನೀರು ಕೂಡ ತುಂಬ ಚೆನ್ನಾಗಾದರೆ ಹರಿತಿದ್ದಾವೆ. ಈಗ ನಾವೆಲ್ಲಿ ಗಮನಿಸ್ಬೋದು, ತುಂಬ ಜನ ಇಲ್ಲಿ ಸ್ನಾನ ಕೂಡ ಮಾಡ್ತಿದ್ದಾರೆ. ನಿಮಗೆ ಎಲ್ಲ ಬೇಕಾದ ವಸ್ತುಗಳೆಲ್ಲ ಇಲ್ಲೇ ಸಿಗ್ತವೆ. ಬಟ್ ಒಂದು ರಿಕ್ವೆಸ್ಟ್ ಅಂದರೆ, ನಿಮ್ಮ ಬಟ್ಟೆಗಳನ್ನ ಕಪಿಲಾ ನದಿ ತೀರದಲ್ಲಿ ಬಿಡಬೇಡಿಸ್ತಿದ್ರೆ. ಅದೊಂದೇ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಬಟ್ಟೆಗಳಿಂದ ನದಿ ಸ್ವಲ್ಪ ಕಲುಷಿತ ಆಗುತ್ತೆ. ಆದ್ದರಿಂದ ನಿಮ್ಮ ಬಟ್ಟೆಗಳನ್ನು ಈ ನದಿಯ ಒಳಗಡೆ ಬಿಡಬೇಡಿ. ಇನ್ನು ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ನಮಗೆ ಈ ನದಿಯಲ್ಲೇ ಒಂದು ಮಂಟಪ ಆದರೆ ಕಾಣಿಸುತ್ತೆ. ಈ ಕಪಿಲಾ ನದಿ ಅದೇ ಹರಿಯುವ ಜಾಗದಲ್ಲಿ ಒಂದು ಮಂಟಪ ಆದರೆ ಕಾಣಿಸುತ್ತೆ. ಈ ಮಂಟಪದಲ್ಲಿ ನಾನು ನೋಟಿಸ್ ಮಾಡಿರುವಂಥ ಒಂದು ವಿಷಯ ಏನಪ್ಪ ಅಂದರೆ, ಈ ಮಂಟಪದ ಕೆಳಗಡೆ ನೀರಿದ್ದಾವೆ. ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಮಂಟಪದಿಂದ ನೀರಿನ ಹನಿಗಳು ಕೆಳಗಡೆ ಬೀಳ್ತಾ ಇದ್ದಾವೆ. ಸೊ ಮೇಲುಗಡೆಯಿಂದ ಅವು ಹೇಗೆ ಕೆಳಗಡೆ ಬೀಳ್ತಾ ಇದ್ದಾವೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಬಟ್ ಕೆಳಗಡೆ ನೀರಿದ್ದಾವೆ. ಈ ಕಲ್ಲು ಮೇಲ್ಗಡೆಯಿಂದ ನೀರು ಹನಿಗಳು ಈ ನೀರಿನ ಒಳಗಡೆ ಹೇಗೆ ಬೀಳ್ತಾವೆ ನನಗೆ ಗೊತ್ತಾಗ್ತಿಲ್ಲ. ಸ್ನೇಹಿತರೆ, ನಿಮಗೇನಾದರೂ ಗೊತ್ತಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಇನ್ನು ಇಲ್ಲಿ ಕಪಿಲಾ ನದಿ ತೀರದಲ್ಲಿ ನಮ್ಮ ಸ್ನಾನ ಆದ ನಂತರ ಇಲ್ಲಿಂದನೇ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ನೋಡಿ, ಇಲ್ಲಿ ಜಾಗ ಆದರೆ ಇದೆ. ಇಲ್ಲಿ ಹಾಕಿದರೆ ಶ್ರೀಕಂಠೇಶ್ವರ ದೇವಾಲಯಕ್ಕೆ ದಾರಿ ಅಂತ. ಸೊ ಇಲ್ಲಿಂದ ನಾವು ಒಳಗಡೆ ಆದರೆ ನಡ್ಕೊಂಡಾದರೆ ಹೋಗ್ಬೋದು ಸ್ನೇಹಿತರೆ. ಇಲ್ಲಿಂದ ಸ್ವಲ್ಪ ದೂರ ಅಲ್ಲಿಂದ ನಡ್ಕೋಬೋದೆ, ನಮಗೊಂದು ಸಣ್ಣದಾಗೊಂದು ಪಾರ್ಕ್ ಕಾಣಿಸುತ್ತೆ. ಆ ಪಾರ್ಕಿನ ಮಧ್ಯೆಯಲ್ಲಿ ಒಂದು ಶಿವನ ವಿಗ್ರಹ ಆದರೆ ಕಾಣಿಸುತ್ತೆ. ಒಂದು ಎತ್ತರವಾದಂಥ ಒಂದು ಶಿವನ ವಿಗ್ರಹ ಇದು.
ಈ ವಿಗ್ರಹ ಅಂತ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದರಲ್ಲಿ ಒಂದು ಪಕ್ಕದಲ್ಲಿ ಒಂದು ಸಣ್ಣದಾಗಿ ಒಂದು ಪಾರ್ಕ್ ಸಹಿತ ಇರುತ್ತೆ, ಆ ಪಾರ್ಕನ್ನು ಕೂಡ ನೋಡ್ಬೋದು. ಈ ಜಾಗದಲ್ಲಿ ತುಂಬ ಜನ ಬಂದು ತಮ್ಮ ಫೋಟೋಗಳನ್ನ ಆದರೆ ಇಲ್ಲಿ ತೆಗಿತಾ ಇದ್ರು, ಸೆಲ್ಫಿಗಳಾದರೆ ತೆಗಿತಾ ಇದ್ರು. ಸೊ ನಾವು ಸಹ ಅಲ್ಲಿಗೆ ಹೋದಾಗ ಫೋಟೋ ಸೆಲ್ಫಿ ಆದರೆ ತಗೋಬೋದು ಸ್ನೇಹಿತರೆ. ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ನಾನು ಅಲ್ಲಿಂದ ಮುಂದಕ್ಕಾದರೆ ಹೋಗ್ತಿದ್ದೀನಿ. ಇಲ್ಲಿ ಏನು ನೀವು ದಾರಿ ನೋಡ್ತಿದ್ರೆ ಇದೇ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ಅಲ್ಲಿ ಮುಂದಗಡೆ ಕಾಣಿಸ್ತಿದೆಯಲ್ಲ ಅದೇ ಗೋಪುರ. ಸೊ ಈ ದಾರಿಯಲ್ಲೇ ನಾವು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಈ ನಡ್ಕೊಂಡು ಹೋಗುವಂಥ ದಾರಿಯಲ್ಲಿ ಇಲ್ಲಿ ಒಂದು ಹಸುವಿಗೆ ಸಣ್ಣದ ಗಾಯ ಆಗಿತ್ತು, ಆ ಗಾಯಕ್ಕೆ ಬ್ಯಾಂಡೇಜ್ ಹಾಕಿ ಮತ್ತೆ ಹಸುವನ್ನು ನಡೆಸುವಂಥ ಪ್ರಯತ್ನ ಆದರೆ ಮಾಡ್ತಿದ್ದಾರೆ ಇವರು. ಸೊ ಇವರಿಗೆ ಒಂದು ನಮ್ಮ ಕಡೆಯಿಂದ ಒಂದು ಸೆಲ್ಯೂಟ್ ಅನ್ನೋದು ಇರಲಿ ಸ್ನೇಹಿತರೆ. ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಇವರು, ಅದಕ್ಕೆ ಇದೆ ವಿಡಿಯೋ ಮಾಡಿದೆ ನಾನು. ಸೊ ಅಲ್ಲಿಂದ ಸ್ವಲ್ಪ ದೂರ ನಡ್ಕೋಬೋದ್ರೆ ನಮಗೆ ಶ್ರೀಕಂಠೇಶ್ವರ ದೇವಸ್ಥಾನದ ಆವರಣ ಈ ಥರ ಆದರೆ ಕಾಣಿಸುತ್ತೆ. ತುಂಬ ವಿಶಾಲವಾಗಿರುತ್ತೆ ಈ ಆವರಣ, ನಾವೆಲ್ಲ ನೀಟಾಗಾರೆ ಗಮನಿಸ್ಬೋದು. ತುಂಬ ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ಇಲ್ಲಿ ನೋಡ್ತಾ ಇದ್ರಲ್ಲ ಇದೇ ಸಣ್ಣದಾಗ ಒಂದು ನಂದಿ ಇದೆ ಅಲ್ಲಿ. ಆ ನಂದಿಯ ಮೇಲೆ ಹತ್ತಿಯ ನಂದಿಯ ಕಿವಿಯಲ್ಲಿ ನಾವು ಏನು ಬೇಕಾದರೂ ಹೇಳ್ಬೋದು, ಹೇಳಿದ್ರೆ ನೆರವೇರುತ್ತೆ ಅಂತ ತುಂಬ ಜನ ನಂಬಿಕೆ ಇಲ್ಲಿ. ಸೊ ಅದಕ್ಕೆ ಇಲ್ಲಿಗೆ ಬಂದ ಪ್ರತಿಯೊಬ್ಬರು ಆ ನಂದಿಯ ಕಿವಿಯಲ್ಲಿ ಸಮಸ್ಯೆಗಳನ್ನು ಹೇಳಿಕೊಂಡು ಅಲ್ಲಿಂದನೇ ಶಿವನ ನೋಡೋದಕ್ಕಾದರೆ ಪ್ರಯತ್ನ ಆದರೆ ಪಡ್ತಿರ್ತಾರೆ. ಅಲ್ಲಿಂದ ಒಳಗಡೆ ಇರೋ ಶಿವನ ನೋಡೋಕ್ಕಾದರೆ ಟ್ರೈ ಮಾಡ್ತಾರೆ, ಅದನ್ನು ಸಹ ನಾವಿಲ್ಲಿ ನೋಡ್ಬೋದು. ಇನ್ನು ಮುಂದುಗಡೆ ನಮಗೆ ನೋಡಿದ್ರೆ ಗೋಪುರ ಆದರೆ ಕಾಣಿಸುತ್ತೆ. ಈ ಗೋಪುರ ಕೂಡ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹತ್ತಿರದೇ ನೋಡಿದ್ರೆ ಈ ಗೋಪುರ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ನಿಮ್ಗೆ ಹತ್ತಿರ ಹೋದಾಗ ಆ ಗೋಪುರನ ಇನ್ನೂ ಚೆನ್ನಾಗಿ ತೋರಿಸೋಕ್ಕಾದರೆ ಟ್ರೈ ಮಾಡ್ತೀನಿ. ಸೊ ನೀವು ಸಹ ಇಲ್ಲಿಗೆ ಹೋದಾಗ ಆ ನಂದಿಯ ಕಿವಿಯಲ್ಲಿ ನಿಮ್ಮ ಸಮಸ್ಯೆಗಳೇನಿದ್ರೆ ಹೇಳೋದಕ್ಕೆ ಟ್ರೈ ಮಾಡಿ, ಖಂಡಿತ ಪರಿಹಾರ ಆಗುತ್ತೆ. ಇನ್ನು ಅದರ ಪಕ್ಕದಲ್ಲೇ ಈ ಕಡೆ ಬಂದರೆ ಒಂದು ಆಂಜನೇಯನ ಒಂದು ವಿಗ್ರಹ ಸಹಿತ ಇಲ್ಲಿರುತ್ತೆ. ನಾವು ದೇವರ ದರ್ಶನಕ್ಕೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಬಂದು ಈ ಆಂಜನೇಯ ಸ್ವಾಮಿ ವಿಗ್ರಹವನ್ನು ದರ್ಶನ ಮಾಡಿಕೊಂಡು ನಂತರ ನಾವು ದೇವರ ದರ್ಶನಕ್ಕಾದರೆ ಹೋಗ್ಬೇಕಾಗುತ್ತೆ. ಇನ್ನು ಈ ದೇವಸ್ಥಾನದ ಗೋಪುರ ಬಂದು ಸುಮಾರು 120 ಮೀಟರ್ ಎತ್ತರ ಇರುವಂಥ ಗೋಪುರ ಇದು. ತುಂಬ ಅದ್ಭುತವಾಗಿದೆ ಈ ಗೋಪುರನ ನೋಡೋದಕ್ಕೆ ಕೂಡ. ಇನ್ನು ಅದು ಕೆಳಗಡೆ ಮಂಟಪ ಇದೆ, ಆ ಮಂಟಪದಲ್ಲಿ ಕಲ್ಲಿನ ಮೇಲೆ ಕೂಡ ಅದ್ಭುತವಾದಂಥ ವಾಸ್ತುಶಿಲ್ಪದ ಕೆತ್ತನೆಗಳನ್ನ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ನೀವು ಹೋದಾಗ ಒಂದ್ಸಲ ಗಮನಿಸಿ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕಂತ ಒಂದು ಅದ್ಭುತವಾದಂಥ ಒಂದು ಗೋಪುರ ಇದು. 9ನೇ ಶತಮಾನದಿಂದ 19ನೇ ಶತಮಾನದವರೆಗೂ ಈ ಕ್ಷೇತ್ರವನ್ನು ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯರು ಮತ್ತು ಮೈಸೂರು ಒಡೆಯರು ಅವರವರ ಕಾಲದಲ್ಲಿ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಅವರವರ ಕಾಲದ ವಾಸ್ತುಶಿಲ್ಪದ ಶೈಲಿಯ ಕೆತ್ತನೆಗಳನ್ನು ನಾವು ಇಲ್ಲಿ ಗಮನಿಸ್ಬೋದು. ತುಂಬ ನೀಟಾಗಾರೆ ಇಲ್ಲಿ ಬಂದಾಗ ನೋಡಿದ್ರೆ ನಮಗೆ ನೀಟಾಗಾರೆ ಗೊತ್ತಾಗುತ್ತೆ. ಅದರಲ್ಲೂ ವಿಜಯನಗರ ಸಾಮ್ರಾಜ್ಯದ ಅರಸರ ಕೆತ್ತನೆಗಳನ್ನ ಇಲ್ಲಿ ತುಂಬ ಚೆನ್ನಾಗಿ ಗಮನಿಸ್ಬೋದು ಸ್ನೇಹಿತರೆ. ನಾನು ದೇವಸ್ಥಾನದ ಒಳಗಡೆ ಹೋದಾಗ ಆ ಕೆತ್ತನೆಗಳನ್ನ ನಿಮಗೆ ತೋರಿಸ್ತೀನಿ, ತುಂಬ ಚೆನ್ನಾಗಿರ್ತವೆ ಅವು. ಇನ್ನು ನೀವು ದೇವಸ್ಥಾನದ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಸ್ಲಿಪ್ಪರ್ನ ಇಲ್ಲಿ ಇಟ್ಟು ಹೋಗ್ಬೋದು. ಇದಕ್ಕೆ ಒಂದು 2 ರೂಪೀಸಿನ ಚಾರ್ಜ್ ಮಾಡ್ತಾರೆ. ಅಲ್ಲಿ ಇಟ್ಟುಬಿಟ್ಟು ನೀವು ದೇವಸ್ಥಾನದ ಒಳಗಡೆ ಹೋಗ್ಬೋದು. ಇನ್ನು ಬಿಲ್ ಪತ್ರ ಬೇಕಾದ್ರೂ ಕೂಡ ಇಲ್ಲಿ ತಗೊಂಡೋಗ್ಬೋದು. ಅದೇ ಥರ ನೀವೇನಾದರೂ ಹೂವೇನಾದರೂ ತಗತ್ತೀವಿ ಅಂದರೆ ನಿಮಗೆ ಆ ಹೂವು ಕೂಡ ಇಲ್ಲಿ ಸಿಗುತ್ತೆ, ಫ್ರೆಶ್ ಆಗಿರೋ ಹೂವು. ಇನ್ನು ದೇವರಿಗೆ ನಾವು ಬಿಲ್ ಪತ್ರ ಕೊಡ್ತೀವಿ ಅಂದರೆ ಇಲ್ಲಿ ಬಿಲ್ ಪತ್ರ ಕೂಡ ಸಿಗುತ್ತೆ, ಅದನ್ನು ಸಹ ತಗೊಂಡು ನೀವು ದೇವಸ್ಥಾನದ ಒಳಗಡೆ ಆದರೆ ಹೋಗ್ಬೋದು. ಸೊ ಈಗ ನಾನು ದೇವಸ್ಥಾನದ ಒಳಗಡೆ ಆದರೆ ಹೋಗ್ತಿದ್ದೀನಿ. ಸೊ ಬನ್ನಿ, ದೇವಸ್ಥಾನದ ಒಳಗಡೆ ಮೊಬೈಲ್ ಅಲೋ ಇದೆ, ಬಟ್ ಕ್ಯಾಮ್ರಾ ಯಾವುದೇ ಕಾರಣಕ್ಕೂ ಅಲೋ ಆದರೆ ಮಾಡೋದಿಲ್ಲ. ಇಲ್ಲಿ ನೋಡ್ಬೋದು ಅದ್ಭುತವಾದಂಥ ಒಂದು ಬಾಗಿಲು ಕೂಡ ಇದೆ. ಬಾಗಿಲು ಕೂಡ ದೇವಸ್ಥಾನಕ್ಕೆ ತಕ್ಕಂಗೆ ದೊಡ್ಡದಾಗಿದೆ. ಆ ಬಾಗಿಲನ್ನು ಸಹಿತ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿ ಆಗಿನ ಕಾಲದ ವಾಸ್ತುಶಿಲ್ಪದ ಶೈಲಿಯಲ್ಲಿ ಈ ಬಾಗಿಲನ್ನ ಅದರ ಕಟ್ಟಿಸಿದ್ದಾರೆ ಸ್ನೇಹಿತರೆ. ಇನ್ನು ಈ ದೇವಸ್ಥಾನದ ಸ್ಥಳ ಪುರಾಣ ಏನಪ್ಪ ಅಂದರೆ, ಈ ಹಿಂದೆ ದೇವತೆಗಳು ಮತ್ತು ಅಸುರರು ಒಟ್ಟಾಗಿ ಸೇರಿಕೊಂಡು ಅಮರತ್ವ ಪಡೆಯುವ ಉದ್ದೇಶದಿಂದ ಸಮುದ್ರ ಮಂಥನ ಮಾಡ್ತಾರೆ. ಆ ಸಮಯದಲ್ಲಿ ಸಮುದ್ರದಿಂದ ಮೊದಲು ಕಾರ್ಕೋಟಕ ವಿಷ ಉದ್ಭವ ಆಗುತ್ತೆ. ಈ ಲೋಕಕ್ಕೆ ಎಲ್ಲ ಆ ವಿಷ ಹರಡಬಾರದು ಎಂಬ ಉದ್ದೇಶದಿಂದ ಪರಮಶಿವ ಆ ವಿಷವನ್ನು ತಾನೇ ಸೇವಿಸ್ತಾನೆ. ಆ ವಿಷ ಶಿವನ ದೇಹ ಸೇರುವ ಮೊದಲೇ ತಾಯಿ ಪಾರ್ವತಿ ದೇವಿ ಒಂದು ನಾಗರ ಹಾವಿನಿಂದ ಶಿವನ ಕಂಠವನ್ನು ಗಟ್ಟಿಯಾಗಿ ಸುತ್ತಿ ಬಿಡ್ತಾಳೆ. ನಂಜು ಅಂದರೆ ವಿಷ. ಶಿವನು ವಿಷವನ್ನು ಕುಡಿದಿದ್ದರಿಂದ ಕಂಠ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಈ ವಿಷ ಪ್ರಭಾವದಿಂದ ಪರಮಶಿವ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದ ಸ್ಥಳವೇ ಈ ನಂಜನಗೂಡು. ಗೆಳೆಯರೇ, ಇನ್ನು ದೇವಸ್ಥಾನದ ಒಳಗಡೆ ಬಂದಿದ್ದ ತಕ್ಷಣ ನಮಗೆ ಈ ಥರ ಆದರೆ ಕಾಣಿಸುತ್ತೆ ಒಳಗಡೆ. ಈ ಒಳಗಡೆ ಆವರಣ ಕೂಡ ತುಂಬ ವಿಶಾಲವಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನಾವು ಸೆಂಟ್ರಲ್ ಒಂದು ಮಂಟಪ ಕೂಡ ಇದೆ.
ಇಷ್ಟು ದೊಡ್ಡದಾಗಿರೋದಕ್ಕೆ ಇದನ್ನು ಕರ್ನಾಟಕದಲ್ಲಿ ಅತೀ ದೊಡ್ಡ ದೇವಸ್ಥಾನಗಳಲ್ಲಿ ಈ ಶ್ರೀಕಂಠೇಶ್ವರ ದೇವಸ್ಥಾನ ಕೂಡ ಒಂದು ಅಂತಾದರೆ ಹೇಳ್ತಾರೆ ಸ್ನೇಹಿತರೆ, ನಾವಿಲ್ಲಿ ಗಮನಿಸ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ಇನ್ನು ನೀವು ಹೊರಗಡೆಯಿಂದ ತೆಂಗಿನಕಾಯಿ ಅಂದರೆ ತಂದಿದ್ದೀರಿ ನೋಡಿ, ಅದನ್ನು ಇಲ್ಲೇ ಹೊಡಿಬೇಕು. ಇದೇ ತೆಂಗಿನಕಾಯಿ ಹೊಡೆಯುವಂಥ ಸ್ಥಳ. ಇನ್ನು ಪಕ್ಕದಲ್ಲೇ ನೀರು ಬರ್ತಾ ಇರ್ತವೆ, ನೀವು ಬೇಕಾದ್ರೆ ಕೈ ಕಾಲು ಮುಖ ತೊಳಿಬೋದು ಸ್ನೇಹಿತರೆ. ಇನ್ನು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ನಿಮಗೆ ಇಲ್ಲಿ ಟಿಕೆಟ್ ಕೌಂಟರ್ ಅದ್ರ ಕಾಣಿಸುತ್ತೆ. ಇಲ್ಲಿ ಸ್ವಲ್ಪ ರಶ್ ಇರುತ್ತೆ ಜನ, ಸೋಮವಾರ ಹೋದರೆ ನಿಮಗೆ ಸಿಕ್ಕಾಪಟ್ಟೆ ರಶ್ ಇರ್ತಾರೆ ಜನ. ಆ ಟೈಮಲ್ಲಿ ನೀವಿಲ್ಲಿ ಸ್ಪೆಷಲ್ ಎಂಟ್ರಿ ಟಿಕೆಟ್ ತಗೊಂಡೋಗಿ, ಸ್ಪೆಷಲ್ ಎಂಟ್ರಿ ಬಂದು 100 ರೂಪಾಯಿ ಆದರೆ ತಗೋತಾರೆ. ಸೋಮವಾರದ ಟೈಮಲ್ಲಿ ಹೋದರೆ ನೀವು ಖಂಡಿತವಾಗಲೂ ಜನ ಜಾಸ್ತಿ ಇರ್ತಾರೆ. ಆ ಟೈಮಲ್ಲಿ ನೀವು ಸ್ಪೆಷಲ್ ಎಂಟ್ರಿ ಟಿಕೆಟ್ನ ತಗೊಂಡೋಗಿ, ನಾನು ಹೋದಾಗ ಅಷ್ಟೊಂದು ಜನ ಏನೂ ಇರಲಿಲ್ಲ, ಅದಕ್ಕೆ ನಾನು ನಾರ್ಮಲ್ ಎಂಟ್ರಿ ಎಲ್ಲ ಆದರೆ ಹೋಗ್ತಾಯಿದ್ದೆ. ಇದು ಪ್ರಿಯದರ್ಶನದ ಕ್ಯೂ ಲೈನ್ ಸ್ನೇಹಿತರೆ ಇದು. ಇನ್ನು ದೇವಸ್ಥಾನದ ಒಳಗಡೆ ಬಂದಿದ್ದ ತಕ್ಷಣ ನಮಗೆ ಇಲ್ಲಿ ಪ್ರತಿಯೊಂದು ಕಲ್ಲಿನ ಮೇಲೆ ವಾಸ್ತುಶಿಲ್ಪದ ಶೈಲಿಯ ಕೆತ್ತನೆಗಳನ್ನು ನೋಡ್ಬೋದು. ಅದರಲ್ಲೂ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪದ ಶೈಲಿಯ ಕೆತ್ತನೆಗಳನ್ನು ನಾವಿಲ್ಲಿ ಜಾಸ್ತಿಯಾಗಿ ನೋಡ್ಬೋದು ಸ್ನೇಹಿತರೆ. ಪ್ರತಿಯೊಂದು ಕಲ್ಲಿನ ಮೇಲೆ ಅವರ ಶೈಲಿಯ ಕೆತ್ತನೆಗಳಲ್ಲಿರ್ತವೆ, ಅದನ್ನು ಸಹ ನಾವು ಗಮನಿಸ್ಬೋದು. ಇನ್ನಲ್ಲಿ ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲಿ ಬಲಿಪೀಠ ಇರುತ್ತೆ. ಆ ಬಲಿಪೀಠದ ಪಕ್ಕದಲ್ಲೇ ಧ್ವಜಸ್ತಂಭ ಕೂಡ ಇರುತ್ತೆ. ಇವೆರಡಕ್ಕೂ ಆಪೋಸಿಟಲ್ಲೇ ಶಿವನ ವಿಗ್ರಹ ಅದೇ ಇರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಗರ್ಭಗುಡಿ. ಈ ಗರ್ಭಗುಡಿಯ ಒಳಗಡೆ ಕ್ಯಾಮರಾ ಅಲೋವ್ ಇಲ್ಲ ಸ್ನೇಹಿತರೆ, ಒಳಗಡೆನೇ ಶಿವನ ವಿಗ್ರಹ ಇರುತ್ತೆ, ನಾವು ದರ್ಶನ ಆದರೆ ಮಾಡ್ಕೋಬೋದು. ಇನ್ನು ಶ್ರೀಕಂಠೇಶ್ವರ ದರ್ಶನ ಆದಮೇಲೆ ನಾವು ದೇವಸ್ಥಾನದ ಒಳಗಡೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ದರ್ಶನ ಮಾಡ್ಕೋಬೋದು. ಅದೇ ಥರ ಗಣೇಶನ ವಿಗ್ರಹ ಇದೆ, ಗಣೇಶನ ಸಹಿತ ನಾವಿಲ್ಲಿ ದರ್ಶನ ಮಾಡ್ಕೋಬೋದು. ಅದೇ ಥರ ಶಾರದಾ ದೇವಿಯ ವಿಗ್ರಹ ಕೂಡ ಇಲ್ಲಿದೆ, ಶಾರದಾ ದೇವಿಯನ್ನು ಸಹ ನಾವಿಲ್ಲಿ ದರ್ಶನ ಮಾಡ್ಕೋಬೋದು. ಮತ್ತು ದಕ್ಷಿಣ ಮೂರ್ತಿಯ ವಿಗ್ರಹ ಕೂಡ ಈ ದೇವಸ್ಥಾನದ ಒಳಗಡೆ ಇದೆ, ಆ ದೇವರನ್ನು ಕೂಡ ನಾವಿಲ್ಲಿ ದರ್ಶನ ಆದರೆ ಮಾಡ್ಕೋಬೋದು ಸ್ನೇಹಿತರೆ. ದೇವಸ್ಥಾನದ ಒಳಗಡೆ 4-5 ದೇವರುಗಳು ಇರ್ತವೆ, ಅವುಗಳನ್ನೆಲ್ಲ ನಾವಿಲ್ಲಿ ದರ್ಶನ ಆದರೆ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ರೆ ಮುಂದೆ ಇದೇ ದಕ್ಷಿಣ ಮೂರ್ತಿಯ ವಿಗ್ರಹ, ಅಲ್ಲಿ ಜನ ಎಲ್ಲ ಹೋಗಿ ದೇವಸ್ಥಾನದ ಒಳಗೆ ದರ್ಶನ ಆದರೆ ಮಾಡ್ಕೋತಿದ್ರೆ. ಇನ್ನು ಇಲ್ಲಿ ನೀವು ನೋಡ್ತಾ ಇರೋದು ಅಮ್ಮನವರ ವಿಗ್ರಹದ ಗರ್ಭಗುಡಿ ಇದು. ಇಲ್ಲಿ ಕೂಡ ಒಳಗಡೆ ಕ್ಯಾಮ್ರಾ ಅಲೋವ್ ಇಲ್ಲ, ನಾನು ಸ್ವಲ್ಪ ಸ್ವಲ್ಪನೇ ಶೂಟ್ ಮಾಡಿ ನಿಮ್ಗಾರ ತೋರಿಸ್ತಾ ಇದ್ದೀನಿ. ನೀವು ಇನ್ನು ದೇವಸ್ಥಾನದ ಒಳಗಡೆ ಕೂತ್ಕೊಂಡು ಟೈಮ್ ಪಾಸ್ ಆದರೆ ಮಾಡ್ಬೋದು. ಇನ್ನು ಇದೇ ದೇವಸ್ಥಾನದ ಒಳಗಡೆ ನವಗ್ರಹಗಳು ಕೂಡ ಇರ್ತದೆ, ನೀವು ಬೇಕು ಅಂದರೆ ಈ ನವಗ್ರಹಗಳಿಗೆ ಪ್ರದಕ್ಷಿಣೆ ಕೂಡ ಮಾಡ್ಬೋದು ಸ್ನೇಹಿತರೆ ದೇವಸ್ಥಾನದ ಒಳಗಡೆನೆ. ನಾವು ಎಲ್ಲ ಶಿವನ ದೇವಸ್ಥಾನಗಳಲ್ಲಿ ಶಿವನ ಲಿಂಗದ ಮುಂದೆಯೇ ನಾವು ನಂದಿ ವಿಗ್ರಹವನ್ನಾದರೆ ನೋಡ್ತೀವಿ, ಆದರೆ ಈ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ದೇವಸ್ಥಾನದ ಒಳಗಡೆ ಬಂದಿದ ತಕ್ಷಣ ನಮಗೆ ಈ ನಂದಿಯ ದರ್ಶನ ಆದರೆ ಆಗುತ್ತೆ ಸ್ನೇಹಿತರೆ. ಈ ನಂದಿ ಅಂತೂ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿಗೆ ಬಂದ ಪ್ರತಿಯೊಬ್ಬರು ರಿಟರ್ನ್ ದೇವರ ದರ್ಶನ ಮಾಡಿ ರಿಟರ್ನ್ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ಈ ನಂದಿಯನ್ನು ಸಹ ದರ್ಶನ ಮಾಡ್ಕೊಂಡು ನಂತರ ಇಲ್ಲಿಂದ ಆಚೆ ಆದರೆ ಹೋಗ್ತಾರೆ ಸ್ನೇಹಿತರೆ. ಇನ್ನು ಆಚೆ ಹೋಗಿದ ತಕ್ಷಣ ನಮಗೆ ಇಲ್ಲಿ ಲಡ್ಡು ಕೌಂಟರ್ ಅದಿರುತ್ತೆ, ನಾವು ಈ ಲಡ್ಡು ಕೌಂಟ್ರಲ್ಲಿ ದೇವರ ಪ್ರಸಾದವನ್ನಾದರೆ ತಗೋಬೋದು ಸ್ನೇಹಿತರೆ. ಇಲ್ಲಿ 50 ರೂಪಾಯಿಗೆ 2 ಲಡ್ಡು ಆದರೆ ಕೊಡ್ತಾರೆ, 100 ರೂಪಾಯಿಗೆ 4 ಲಡ್ಡು ಆದರೆ ಕೊಡ್ತಾರೆ. ನಿಮಗೆ ಎಷ್ಟು ಲಡ್ಡು ಬೇಕೋ ಅಷ್ಟು ಲಡ್ಡುವನ್ನು ಇಲ್ಲಿ ಕೇಳಿ ನೀವು ಪಡಿಬೋದು ಸ್ನೇಹಿತರೆ. ಸೊ ಇಲ್ಲಿ ಲಡ್ಡು ಕೂಡ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಿಗೆ ಹೋದಾಗ ಖಂಡಿತವಾಗ್ಲೂ ಈ ಲಡ್ಡೂನ ತಗೊಳೋದು ಮಾತ್ರ ಮರೀಲೇಬೇಡಿ ಸ್ನೇಹಿತರೆ. ಇನ್ನು ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಪುಷ್ಕರಣಿ ಸಹಿತ ಇರುತ್ತೆ ಸ್ನೇಹಿತರೆ. ಇಲ್ಲಿ ಏನು ನೀವು ನೋಡ್ತಿದ್ರೆ ಇದೇ ದೇವಸ್ಥಾನದ ಪುಷ್ಕರಣಿ, ಬಟ್ ಸ್ವಲ್ಪ ನೀರಾದರೆ ಸ್ವಲ್ಪ ಕಡಿಮೆ ಇದ್ದಾವೆ. ಮಳೆಗಾಲದಲ್ಲಿ ಆದರೆ ನೀರು ಸ್ವಲ್ಪ ಜಾಸ್ತಿ ಇರ್ತವೆ, ಬಟ್ ಇದ್ರ ಒಳಗಡೆ ಯಾರನ್ನು ಇಳಿಯೋದಕ್ಕಾದರೆ ಬಿಡೋದಿಲ್ಲ ಸ್ನೇಹಿತರೆ. ನಾವು ಕಪಿಲ ನದಿಯಲ್ಲಿ ಸ್ನಾನ ಮಾಡಿ ನಂತರ ದೇವ್ರ ದರ್ಶನಕರ ಬರೋದ್ರಿಂದ ಇದ್ರ ಒಳಗಡೆ ಯಾರನ್ನು ಬಿಡೋದಾದರೆ ಇಲ್ಲ. ಇನ್ನು ಇಲ್ಲಿ ನೋಡ್ಬೋದು ನಾವು ತುಂಬ ದೊಡ್ಡದಾದ ಒಂದು ರಥ ಸಹಿತ ಇಲ್ಲಿ ಇರುತ್ತೆ ಸ್ನೇಹಿತರೆ. ವರ್ಷಕ್ಕೆ ಈ ನಂಜುಂಡೇಶ್ವರ ದೇವಸ್ಥಾನದಲ್ಲಿ 2 ಜಾತ್ರೆ ಆದರೆ ನಡೀತವೆ. ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಒಂದು ಜಾತ್ರೆ ನಡೀತದೆ. ಆ ಜಾತ್ರೆಯಲ್ಲಿ 1000+ ಜನರು ಬಂದು ಇಲ್ಲಿ ಸೇರಿ ಈ ರಥವನ್ನಾದರೆ ಎಳಿತಾರೆ ಸ್ನೇಹಿತರೆ. ಆ ಟೈಮಲ್ಲಂತೂ ಇದು ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದೇ ದೇವಸ್ಥಾನದಲ್ಲಿ ಮಧ್ಯಾಹ್ನದ ದಾಸೋಹ ಸಹಿತ ಇದೆ. ಊಟ ಅಂದರೆ ಮಧ್ಯಾಹ್ನದಲ್ಲಿ ನಿಮಗೆ ಉಚಿತ ಊಟ ಸಹಿತ ಇಲ್ಲಿ ಕೊಡ್ತಾರೆ ಸ್ನೇಹಿತರೆ. ನೀವು ಉಚಿತ ಊಟವನ್ನು ಕೂಡ ಇಲ್ಲಿ ಮಾಡ್ಬೋದು ಸ್ನೇಹಿತರೆ. ಇದೇ ದಾಸೋಹ ಭವನ, ಇಲ್ಲಿ ಹೋದ್ರೆ ನಿಮಗೆ ಮಧ್ಯಾಹ್ನದ ಟೈಮಲ್ಲಿ ಊಟ ಕೂಡ ಸಿಗುತ್ತೆ ಸ್ನೇಹಿತರೆ. ಗೆಳೆಯರೆ, ಈ ದೇವಸ್ಥಾನದ ಟೈಮಿಂಗ್ ಬಂದು ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಓಪನ್ ಇರುತ್ತೆ, ಮತ್ತು ಸಂಜೆ 4 ಗಂಟೆಯಿಂದ ರಾತ್ರಿ 8:30 ಈ ದೇವಸ್ಥಾನ ಓಪನ್ ಇರುತ್ತೆ. ಆ ಟೈಮಲ್ಲಿ ನೀವು ಯಾವಾಗಾದರೂ ಹೋಗಿ ಈ ಶ್ರೀಕಂಠೇಶ್ವರ ದೇವರ ದರ್ಶನ ಆದರೆ ಪಡಿಬೋದು ಸ್ನೇಹಿತರೆ. ಅದೇ ಥರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.